ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಕ ಚಂದ್ರಪ ಬ್ಲಾಗ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಸಹ ಸೂಪರ್ ಆಗಿದ್ದೀನಿ ಏನು ಇವತ್ತು ಬೈಕ್ನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ ಆ್ಯಕ್ಚುಲಿ ನಮ್ಮ ಹೊಸ ಗಾಡಿ ಇವತ್ತಿಗೆ ಹಂಡ್ರೆಡ್ ಕಿಲೋಮೀಟರ್ ದಾಟಿದೆ ಆ್ಯಕ್ಚುಲಿ ಇದು ಆಗಿ ಒಂದು ಗಾಡಿ ತೊಗೊಂಡು ಒಂದು ಫಿಫ್ಟೀನ್ ಡೇಸ್ಗೆ ಆಯಿತು ಅಂತಲೇ ಹೇಳ್ಬೋದು ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕೆ ಆಗಿಲ್ಲ ಸೊ ಅದಕ್ಕೆ ಈ ವ್ಲಾಗಲ್ಲಿ ಜಸ್ಟ್ ಒಂದೆರಡು ಕ್ಲಿಪ್ಪಿಂಗ್ನ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಅಟ್ ಪ್ರೆಸೆಂಟ್ ನಾನು ವಾಯ್ಸ್ ಅವ್ರು ಕೊಡಬೇಕಾದ್ರೆ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ದಾಟಿದೆ ಗಾಡಿ ಅದನ್ನೂ ಸಹ ಹೇಳ್ಬಿಡ್ತೀನಿ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಅಂತಂದರೆ ಇದು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಇದ್ದಿದ್ದು ಅವ್ರು ನಾನು ಅವ್ರು ನಂಗೆ ಕಳ್ಸೇ ಇಲ್ಲ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ನೆನೆ ತಳ ನೆನೆ ತಾನೇ ಕಳಿಸ್ಕೊಂಡೆ ಸೊ ಅದಕ್ಕೆ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾನೇ ವೀಡಿಯೋ ಮಾಡ್ತಿರೋದು ಹೋಗ್ತಾ ಇದ್ವಿ ಫುಲ್ ಗಾಳಿ ಇತ್ತು ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಶೇಕ್ ಆಗ್ತಾಯಿದೆ ಸೊ ಇನ್ನೇನು ಹಂಡ್ರೆಡ್ ಕಿಲೋಮೀಟರ್ ದಾಡ್ತಾ ಇದ್ವಿ ಆ್ಯಕ್ಚುಲಿ ಇದೆ ಹೇಳಬೇಕಂದ್ರೆ ತುಂಬ ದಿನದಿಂದ ನಾವು ಬೈಕ್ನ ತೊಗೊಬೇಕು ಅಂತ ಅಂದ್ಕೊತಾಯಿದ್ವಿ ಅಂದರೆ ಫಸ್ಟು ಸೆಕೆಂಡ್ಸ್ನ ನೋಡಿದ್ವಿ ಆಮೇಲೆ ಇಲ್ಲ ಫೈನಲ್ ಆಗಿ ನಾವು ಶೋರೂಮ್ ಗಾಡಿನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡ್ವಿ ಓಕೆ ಅಂತ ಹೇಳಿಬಿಟ್ಟು ಶೋರೂಮ್ ಗಾಡಿನೇ ತೊಗೊಂಡ್ವಿ ಅದೊಂದು ಒಂಥರ ಡ್ರೀಮ್ ಅಂತ ಹೇಳ್ಬೋದು ಡ್ರೀಮ್ ಯಾಕೆ ಅಂದರೆ ಯೂಶ್ವಲಿ ನಾವು ಅಂದ್ಕೊಂಡಿದ್ದೆ ಬಂದು ಜಸ್ಟು ಒನ್ ಮಂತ್ ಅಷ್ಟೇ ನಾವು ಓಕೆ ಬ ಶೋರೂಮ್ ಗಾಡಿ ತೊಗೊಂಡೋಣ ಅಂತ ಹೇಳಿಬಿಟ್ಟು ಒನ್ ಮಂತ್ ಅಂದ್ಕೊಂಡು ಒಂದು ಇವತ್ತು ಅಂದ್ಕೊಂಡ್ರು ಇನ್ನೊಂದು ಮಂತಲ್ಲಿ ನಾವು ಗಾಡಿ ಆಲ್ರೆಡಿ ಪರ್ಚೇಸ್ ಮಾಡಿದ್ವಿ ಸೊ ನೋಡ್ತಾ ಇರ್ಬೋದು ಹಂಡ್ರೆಡ್ ಕಿಲೋಮೀಟರ್ ದಾಟಿದೆ ಸೊ ಫುಲ್ ಖುಷಿ ಆಗ್ತಿದೆ ಸೊ ನೆಕ್ಸ್ಟ್ ಬಂದು ಇದೊಂದು ಹಂಡ್ರೆಡ್ ಕಿಲೋಮೀಟರ್ ದಾಟಿ ಒಂದು ಟೂ ವೀಕ್ಸ್ ಆದಮೇಲೆ ನಮಗೆ ನಂಬರ್ ಪ್ಲೇಟ್ ಕೊಟ್ಟಿದ್ದಾರೆ ಇದು ಈ ಥರ ಬರುತ್ತೆ ನಂಬರ್ ಪ್ಲೇಟು ಆ್ಯಕ್ಚುಲಿ ನಾವು ನಂಬರ್ ಪ್ಲೇಟು ಅಂದರೆ ನಂಬರ್ನ ಬೇರೆದು ಕೇಳಿದ್ವಿ ಅದು ನಂಬರ್ ಬೇರೆದು ಬೇಕು ಅಂದರೆ ಇನ್ನೂ ಲೇಟ್ ಆಗುತ್ತೆ ಮತ್ತು ಅದಕ್ಕೆ ಸಹ ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ ಅಂತ ಹೇಳಿದರು ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಬೇಕಲ್ಲ ಓಕೆ ಅಂತಂದ್ವಿ ಬಟ್ ಇನ್ನೂ ಲೇಟ್ ಆಗೋದು ಅಂದರೆ ನಮ್ಗೆ ಆರ್ ಸಿ ಕಾರ್ಡ್ ಬೇಕಿತ್ತು ಬಿಕಾಸ್ ನಾವು ಎಲ್ಲೋ ಹೋಗೋದಿತ್ತು ಬೈಕಲ್ಲೇ ಒಂದು ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಅದು ಆರ್ ಸಿ ಕಾರ್ಡ್ ಇನ್ನೂ ಟೂ ವೀಕ್ಸ್ ಟೂ ಮಂತ್ಸ್ ಆಗುತ್ತೆ ಅಂತ ಹೇಳಿದ್ರು ಸೊ ನಾವು ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸಿದ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದರು ಸರಿ ಬೇಡ ಇದೇ ಇರಲಿ ಆಮೇಲೆ ಸರ್ ಇದೇ ಇರಲಿ ಬಿಡು ಅಂತ ಹೇಳಿದ್ರೆ ನಾನು ನಮ್ಮ ಹಸ್ಬೆಂಡ್ ಇದೇ ಇರಲಿ ಬಿಡು ಪರವಾಗಿಲ್ಲ ನಡೆಯುತ್ತೆ ಅದರಲ್ಲಿ ಏನಿದೆ ಅಂತ ಹೇಳಿದ್ರು ನನಗೆ ಇದೇ ನಂಬರ್ ಬೇಕಿತ್ತು ಅಂತ ಅಂತ ಅಂದ್ರೆ ಲಾಸ್ಟಲ್ಲಿ ಒನ್ ನೈನ್ ಈ ಥರ ಬೇಕಿತ್ತು ಬಟ್ ಒನ್ ಸೆವೆನ್ ಇದೆ ಪರವಾಗಿಲ್ಲ ಅಂತ ಹೇಳಿ ಸುಮ್ಮನೆ ಆದ ನೆಕ್ಸ್ಟು ಇಲ್ಲೊಂದು ರೆಸಿಪಿನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಬಟ್ ಸಖತ್ತಾಗಿ ಬಂದಿತ್ತು ರೆಸಿಪಿ ಮಾತ್ರ ಸೊ ಇವಾಗ ನನ್ನ ಹತ್ರ ಯಾವುದೇ ವೀಡಿಯೋಸ್ ಇಲ್ಲ ಸೊ ಅದಕ್ಕೆ ಇದನ್ನೇ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಎಡಿಟಿಂಗ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅಂತೇಳ್ಬಿಟ್ಟು ಸುಮ್ಮನೆ ಹೋಗಿದ್ದೆ ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಸ್ವಲ್ಪ ಮ್ಯಾರಿನೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಗ್ರೇವಿ ಮಾಡ್ತಾ ಇರೋದು ಚಿಕನ್ ಗ್ರೇವಿ ಮಾಡ್ತಾ ಇರೋದು ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕ ಸ್ಟೂಪ್ ತೊಗೊಂಡಿದ್ದೀನಿ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಅಷ್ಟೇ ಮತ್ತು ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ ಸೊ ಇಲ್ಲಿ ಒಂದು ಆಫ್ ಲೆಮನ್ನ ಕ್ವೀಸ್ ಮಾಡ್ತಾಯಿದ್ದೀನಿ ಒಂದು ಆಫ್ ಲೆಮನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿತ್ತೆ ಲೆಮೆನ್ ಇವಾಗಲೇ ಹಾಕಿದ್ರೆ ಬೆಸ್ಟು ಅದು ಹುಳಿ ಅಂಶ ಏನಿರುತ್ತಲ್ಲ ಲೈಟಾಗಿ ಎದಿಡ್ಕೊಂಡ್ರೆ ಚಿಕನ್ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಮ್ಯಾರಿನೇಟ್ ಮಾಡಬೇಕು ಒಂದು ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಮಾಡಲೇಬೇಕು ಅವಾಗಲೇ ಚೆನ್ನಾಗ್ ಆಗ್ಬೋದು ಇದೇನಿದೆಯಲ್ವಾ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಉಪ್ಪು ಖಾರ ಅನ್ನೋದೇನಿದೆಯಲ್ವ ಅದು ಚಿಕನಲ್ಲಿ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅವಾಗಲೇ ಅದು ಚೆನ್ನಾಗಿರುತ್ತೆ ರೆಸಿಪಿ ತಿನ್ನೋದಕ್ಕೆ ಅಂತಲೇ ಹೇಳ್ಬೋದು ಗೈಸ್ ನನ್ನ ಚಾನಲ್ರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾರೋ ಬೆಲ್ಲೈಕನ್ ಸಹ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅದರಿಂದ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಅಂತ ಏನಾದರೂ ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಡಿಯೋಗೆಲ್ಲ ಸ್ವಲ್ಪ ವ್ಯೂಸ್ ಚೆನ್ನಾಗಿ ಬರ್ತಿದೆ ಅದು ಸ್ವಲ್ಪ ಖುಷಿ ಆಗ್ತಿದೆ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಬಟ್ ನಾನು ಅಂದ್ಕೊಂಡಷ್ಟು ಇಲ್ಲ ಅಂದ್ರೂ ಪರವಾಗಿಲ್ಲ ಅಂದರೆ ಪ್ರಿವಿಯಸ್ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಅಂತ ಅನಿಸ್ತು ಸೊ ಪ್ಲೀಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾರೆ ಬಲ್ಲಾಕು ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಏನೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಸ್ಗೆ ಅಥವಾ ಫ್ಯಾಮಿಲಿ ಯಾರಿಗಾದ್ರು ಶೇರ್ ಮಾಡಿ ಸೊ ಅದರಿಂದ ನನಗೆ ಇನ್ನೂ ಇವು ವಿಡಿಯೋಸ್ ಮಾಡಬೇಕಂತ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಆವಾಗ ವೀಡಿಯೋಸ್ ಅಂದರೆ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿದ್ದಾಗಿದೆ ನೀವು ನೋಡ್ತಾ ಇರ್ಬೋದು ಕ್ಲೀನಾಗಿ ಮಿಕ್ಸ್ ಆಗಿದೆ ಇದನ್ನ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ ಇವಾಗ ಇಲ್ಲಿ ಒಂದು ಜಾಡನ್ನ ತೊಗೊಂಡಿದ್ದೀನಿ ಚಿಕ್ಕ ಜಾಡ್ ತೊಗೊಂಡಿದ್ದೀನಿ ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು ಒಂದು ಕಾಳು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಲೈಟಾಗಿ ಮಸಾಲೆ ಹಾಕ್ಕೊಂಡ್ರೆ ಸಾಕು ಗ್ರೇವಿಗೆ ಹೆವಿ ಏನು ಬೇಡ ಹಾಗೆ ಇಲ್ಲಿ ಅಂದರೆ ಪಲಾವ್ ಎಲೆ ಹೂ ಬರುತ್ತದ ಅದು ಮತ್ತು ಪಲಾವ್ ಎಲೆ ಒಂದು ತಗೊಂಡಿದ್ದೀನಿ ಅಷ್ಟೇ ಹಾಗೆ ಒಂದು ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ ನೀವೇನು ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ತೊಗೊಳ್ಳಿ ಹಾಗೆ ಎರಡು ಲವಂಗ ಒಂದು ಹೂ ಸ್ವಲ್ಪ ಸೋಂಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಂಪಿದೆ ಮತ್ತು ಇಲ್ಲಿ ಎರಡು ಯಾಲಕ್ಕಿ ಇದೆ ಸೊ ಇಷ್ಟನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಅಂದರೆ ಗ್ರೈಂಡ್ರಿಗೆ ಇದನ್ನ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಎರಡು ನಾನು ಇಲ್ಲಿ ಒಂದು ಕೆ ಜಿ ತೊಗೊಂಡ್ರೆ ಅಷ್ಟು ತೊಗೊಂಡಿದ್ದೀನಿ ನೀವು ಎರಡು ಕೆ ಜಿ ತಗೊಂಡ್ರು ಕ್ವಾಂಟಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಇವಾಗ ಎರಡು ಟೇಬಲ್ ಅಷ್ಟು ಧನಿಯಾ ಪುಡಿ ಇಲ್ಲಿ ಎಂಟರಿಂದ ಹತ್ತು ಮೆಣಸು ಹಾಕೊತಾ ಇದ್ದೀನಿ ಕಾಳು ಮೆಣಸು ನೀವು ಬೇಕಾದ್ರೆ ಪೆಪಾರ್ ಪೌಡರು ಸಹ ಒಂದು ಅರ್ಧ ಟೇಬಲ್ ಅಷ್ಟು ಹಾಕೊಬೋದು ಹಾಗೆ ಇಲ್ಲಿ ಒಂದು ಟೇಬಲ್ ಅಷ್ಟು ಅಂದರೆ ಇದು ಚಿಕ್ಕ ಸ್ಪೂನ್ ಆಗೋದ್ರಿಂದ ಅರ್ಧ ಟೇಬಲ್ ಅಷ್ಟು ಕಳೆ ಪಪ್ಪನ್ನ ಹಾಕ್ಕೊಂತ ಇದ್ದೀನಿ ಸೊ ನೋಡ್ತಿದ್ರಲ್ಲ ಪಪ್ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ನೆಸ್ ಬರುತ್ತೆ ಇವಾಗ ಸ್ವಲ್ಪ ನೀರನ್ನ ಹಾಕಿ ಕ್ಲೀನಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಕ್ಲೀನಾಗಿ ರುಬ್ಬಿದೆ ಆ್ಯಕ್ಚುಲಿ ನಾನು ಯಾವುದೇ ಫುಡ್ ಕಲರ್ನ ಹ್ಯಾಡ್ ಮಾಡಿಲ್ಲ ಆ ಲಾಸ್ಟಲ್ಲಿ ಹ್ಯಾಡ್ ಮಾಡ್ತೀನಿ ಫುಡ್ ಕಲರ್ ಇಫ್ ಎನಿ ಕೇಸ್ ಬೇಕಂದ್ರೆ ಮಾತ್ರ ಫುಡ್ ಕಲರ್ನ ಹ್ಯಾಡ್ ಮಾಡ್ತೀನಿ ಎಲ್ಲ ಹ್ಯಾಡ್ ಮಾಡೋದಿಲ್ಲ ಫುಡ್ ಕಲರ್ನ ಹ್ಯಾಡ್ ಅಂದರೆ ಕ್ವಾಲಿಟಿ ಚೆನ್ನಾಗಿ ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಇನ್ನೇನಿಲ್ಲ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಆ ಬಾಣಲೆ ಇಟ್ಕೊಂಡು ಅದು ಸ್ವಲ್ಪ ಹೀಟ್ ಆಗಬೇಕು ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಆಯಿಲ್ ಸಹ ಹಾಕಿ ಅದು ಆ್ಯಕ್ಚುಲಿ ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ ಏನಿಲ್ಲ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ನಾವೇನು ರುಬ್ಕೊಂಡಿರ್ತೀವಲ್ಲ ಅದನ್ನ ಸ್ವಲ್ಪ ಆಯಿಲಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಅದು ಎಣ್ಣೆ ಬಿಡುತ್ತಲ್ವಾ ಸೊ ಅಂದವರೆಗೂ ಫ್ರೈ ಮಾಡ್ಕೊಬೇಕು ಸೊ ಅದರ ಫ್ರೈ ಮಾಡಬೇಕಾದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ರುಬ್ಬಕ್ಕೆ ಸಹ ಹಾಕ್ಕೊಬೋದು ನನ್ನ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಲ್ರೆಡಿ ಇರೋದ್ರಿಂದ ನಾನಿಲ್ಲಿ ಸಪೇಟಾಗಿ ಆ್ಯಡ್ ಇದ್ದೀನಿ ನೀವು ಬೇಕಾದರೆ ಶುಂಠಿ ಬೆಳ್ಳಿಯಿಂದ ಆ ರುಬ್ಬಕ್ಕೆ ಸಹ ಹಾಕ್ಕೊಳ್ಬೋದು ಇದು ಮಸಾಲೆ ಏನಿದೆ ಅಲ್ವಾ ಅದು ಕ್ಲೀನಾಗಿ ಆಯಿಲ್ ಬಿಟ್ಕೊಬೇಕು ಆವಾಗಲೇ ಇದು ಗ್ರೇವಿ ಅನ್ನೋದು ಚೆನ್ನಾಗಿರೋದು ಮೈನ್ ಇದೆ ಇರೋದು ಸೊ ಗ್ರೇವಿಗೆ ಯಾಕೆ ಅಂತಂದರೆ ಇದು ಹಸಿ ಹಸಿ ಸ್ಮೆಲ್ ಇದ್ದರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ಸೊ ಅದಕ್ಕೆ ಆದಷ್ಟು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಕ್ವಿಕ್ಕಾಗಿ ಸಹ ಆಗುತ್ತೆ ತುಂಬ ಟೈಮೇನು ತೊಗೊಳ್ಳೋದಿಲ್ಲ ಬೇಗ ಸಹ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಚಿಕನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಕೈಯಲ್ಲಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದ್ರಿಂದ ಅದನ್ನೆಲ್ಲ ಹಾಕೋದೆಲ್ಲ ಕ್ಲಿಪ್ಪಿಂಗ್ ಮಾ ಆಗಲಿಲ್ಲ ಬಿಕಾಸ್ ನಮ್ಮ ಎಲ್ಲ ಔಟ್ಸೈಡ್ ಹೋಗಿದ್ರು ಸೊ ನಾನು ಒಬ್ಬಳೇ ವೀಡಿಯೋ ಮಾಡಬೇಕಿತ್ತು ಟ್ರೈಪೌರ್ಡ್ಗೆ ಫಿಕ್ಸ್ ಮಾಡಿ ಅಷ್ಟು ಕಂಫರ್ಟ್ ಇರೋದಿಲ್ಲ ನನಗೆ ಮಾ ಕುಕ್ಕಿಂಗ್ ಮಾಡೋದಕ್ಕೆ ಸೊ ಅದ್ರ ಮೇಲೇ ಗಮನ ಇರುತ್ತೆ ಆ ಟ್ರೈಪೌರ್ಡ್ ಮೇಲೆ ಸೊ ಅದಕ್ಕೆ ಅಂತ ಕೈಯಲ್ಲಿ ಇಟ್ಕೊಂಡೆ ಮಾಡ್ತಿದ್ದೀನಿ ಇವಾಗ ಇನ್ನೂ ಸಹ ಲೈ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಒಂದು ಟು ತ್ರೀ ಮಿನಿಟ್ಸ್ ಆದರೂ ಫ್ರೈ ಮಾಡಬೇಕು ಅದು ಚಿಕನ್ದು ಸ್ಮೆಲ್ ಏನಿರುತ್ತಲ್ವಾ ಸೊ ಅದು ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕು ತುಂಬ ಫ್ರೈ ಮಾಡೋ ಅವಶ್ಯಕತೆನಿಲ್ಲ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ಅಷ್ಟೇ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಫ್ರೈ ಮಾಡ್ಕೊಳ್ಳಿ ಅಂದರೆ ಅದು ಸ್ಮೆಲ್ ಹೋಗೋವರೆಗೂ ಅದು ಗೊತ್ತಾಗುತ್ತಲ್ಲ ಫ್ರೈ ಮಾಡಬೇಕಾದ್ರೆ ಅದೆಷ್ಟು ಸ್ಮೆಲ್ ಇದೆ ಅದು ಇಲ್ವಾ ಅಂತ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕು ಅಷ್ಟು ನಾವು ಉಪ್ಪು ಎಲ್ಲ ಫಸ್ಟೇ ಹಾಕಿರೋದ್ರಿಂದ ಇವಾಗೇನೋ ಹಾಕೋ ಅವಶ್ಯಕತೆ ಇಲ್ಲ ಇದು ಫ್ರೈ ಆದರೆ ಅಷ್ಟೇ ಸಾಕು ನೀವು ಬೇಕಾದ್ರೆ ಇವಾಗಲೇ ಒಂದು ಸ್ವಲ್ಪ ಕಸ್ತೂರಿ ಮೆಥಿನ ಹಾಕ್ಕೊಳ್ಳಿ ಗೈಸಿಗೆ ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊತ ಇದ್ದೀನಿ ಆ ಪುದೀನದ ಆಪ್ಷನಲ್ಲು ನಿಮಗೆ ಅದು ಫ್ಲೇವರ್ ಇಷ್ಟ ಇದ್ದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು ನನಗೆ ಅದು ಲೈಟಾಗಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಲೈಟಾಗಿ ಇದ್ರಲ್ಲಿ ಫ್ಲೇವರ್ ಇದ್ರೆ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಹಾಕ್ಕೊಳ್ಳಿ ತಿ ಜಾಸ್ತಿ ಹಾಕಿಲ್ಲ ಅಂದ್ರೂ ಸಹ ಬಟ್ ಇದ್ರ ಫ್ಲೇವರ್ ಇದರಲ್ಲಿ ಚೆನ್ನಾಗಿರುತ್ತೆ ಅಷ್ಟೇ ಅಂತಲೇ ಹೇಳ್ಬೋದು ಇದನ್ನ ಸಹ ಹಾಕಿ ಒಂದು ಟು ಮಿನಿಟ್ಸ್ ಫ್ರೈ ಮಾಡಬೇಕು ಸೊ ಫ್ರೈ ಮಾಡಿದಾದಮೇಲೆ ನಾನು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬಿಕಾಸ್ ವೀಡಿಯೋಗೋಸ್ಕರ ಅಷ್ಟು ಚೆನ್ನಾಗಿ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇರೋದು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಆವಾಗಲೇ ಸಹ ಜನ ನೋಡೋದು ಅಟ್ರಾಕ್ಟಿವ್ ಆಗಿ ವೀಡಿಯೋನ ನೋಡಿ ಇಷ್ಟಪಡೋದು ಇಲ್ಲಾಂದರೆ ಜನ ನೋಡೋದಿಲ್ಲ ಅದಕ್ಕೆ ಲೈಟಾಗಿ ಫುಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ ತೀರಾ ಸಹ ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ ನೀವು ಬೇಕಾದರೆ ಅದು ಆಪ್ಷನಲ್ ಫುಡ್ ಕಲರು ಬಟ್ ಕ್ಯಾಮ್ರಾದಲ್ಲಿ ಮಾತ್ರ ಈ ಥರ ಇದೆ ಬಟ್ ಲೈಕ್ ನ್ಯಾಚುರಲ್ ನೋಡೋಕೆ ಇನ್ನು ಸ್ವಲ್ಪ ಡಾರ್ಕ್ ಇತ್ತು ಫುಡ್ ಅಂದರೆ ಕಲರು ಸೊ ಅದಕ್ಕೆ ಲೈಟಾಗಿ ಫುಡ್ ಕಲರ್ನ ಆ್ಯಡ್ ಮಾಡಿಕೊಂಡೆ ಬಿಕಾಸ್ ಅಚ್ಕಾರದ ಪುಡಿ ಫುಲ್ ರೆಡ್ ಇದೆ ಮತ್ತು ಸ್ವಲ್ಪ ಸಹ ಹಾಕ್ಕೊಂಡಿರೋದು ನೀವು ಬೇಕಾದ್ರೆ ಹಸಿ ಮೆಣ್ಸಿನ್ಕಾಯಿ ಸಹ ಆ್ಯಡ್ ಆ್ಯಡ್ ಮಾಡ್ಕೊಬೋದು ರುಬ್ಬಲಿಕ್ಕೆ ಬಟ್ ನಾನು ಅದನ್ನೇನೂ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಅಚ್ಕಾರದ ಪುಡಿಯ ಡೈರೆಕ್ಟಾಗಿ ಮ್ಯಾರಿನೇಟ್ ಮಾಡಲಿಕ್ಕೆ ಹಾಕ್ಕೊಂಡಿದ್ದೆ ಸೊ ಈಗ ಸ್ವಲ್ಪ ನೀರು ಹಾಕಿ ಆಮೇಲೆ ವಿಡಿಯೋ ಮಾಡೋದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಹೋಗಿದೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಏನಿಲ್ಲ ಸ್ವಲ್ಪ ನೀರು ಹಾಕಿ ಒಂದು ಟೆನ್ ಮಿನಿಟ್ಸ್ ಕುದಿಸಿದ್ರೆ ಮುಗೀತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು ಇಷ್ಟನ್ನು ಗ್ರೇವಿ ಆಯಿತು ಇವಾಗ ಮುದ್ದೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಮುದ್ದೆ ಹಾಗೆ ಈರುಳ್ಳಿ ಲೆಮೆನ್ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಇನ್ನೂ ಸ್ವಲ್ಪ ಬೇಕಾದಾಗ ಇನ್ನೂ ಗಟ್ಟಿಯಾಗಿ ಮಾಡ್ಕೊಬೋದು ಇಲ್ಲಾಂದ್ರೆ ಇನ್ನೂ ಸಹ ತಳ್ಳಗೇ ಮಾಡ್ಕೊಬೋದು ಈಗ ಸ್ವಲ್ಪ ಮುದ್ದೆಗೆ ಸ್ವಲ್ಪ ಗೊಜ್ಜೊಜ್ ಹಾಕಿ ಮಾಡ್ಕೊಂಡಿದ್ದೀನಿ ಈಗ ಒಂಥರ ಕರಿತಾರೆ ಸೊ ಗಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಬೈ ಬೈ ಟೇಕ್ ಕೇರ್